ಸುದೀಪ್ ಸರ್, ಕಬ್ಜಾ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಮತ್ತೊಂದು ಸಿನಿಮಾ ರಿಲೀಸ್ ಆಗ್ತಿರೋದು, ನೀವು ಬಹಳ ಇಷ್ಟಪಟ್ಟು ಮಾಡ್ತಿರುವಂತಹ ಸಿನಿಮಾ, ಏನ್ ಹೇಳಕ್ ಇಷ್ಟಪಡ್ತೀರಾ? ಅಲ್ಲ, ಶ್ರೀಕಾಂತ್ ಅವರ ಆಶೀರ್ವಾದ ಇರೋ ಕಡೆ ಎಲ್ಲ ಚೆನ್ನಾಗೇ ನಡೆಯುತ್ತೆ. ನಮಸ್ಕಾರ, ಗುಡ್ ಈವ್ನಿಂಗ್. ಉಪೇಂದ್ರ ಅವ್ರ ಮಾತಿಂದ ಸ್ಟಾರ್ಟ್ ಮಾಡ್ತೀನಿ. ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅದಾದಮೇಲೆ ಲಾಸ್ಟಲ್ಲಿ ಒಂದು ಏನು ಹೇಳ್ತಾರೆ, ಕಬ್ಜಾ ಟೂ ಅಲ್ಲಿ ನಮಗೆ ಗೆಸ್ಟ್ ರೋಲ್ ಕೊಟ್ಟು ಸುದೀಪ್ ಅವ್ರನ್ನ ಮೇನ್ ರೋಲು ಅಂತ. ಯಾಕಂದರೆ ಅವ್ರಿಗೆ ಗೊತ್ತು, ಚಂದ್ರು 4-5 ವರ್ಷ ಶೂಟಿಂಗ್ ಮಾಡ್ತಾರೆ, ನೀಟಾಗಿ ನನಗೆ ಹಾಕ್ಬಿಟ್ಟಿರೋದನ್ನ. ಇವ್ರನ್ನೇನು 5 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾರೆ? 5 ವರ್ಷಕ್ಕೆ ಒಂದು ಸಿನಿಮಾ ಮಾಡೋದು, ಒಂದೇ ಸಿನಿಮಾ 5 ವರ್ಷ ಮಾಡೋದು ಬೇರೆ ಸರ್, ಅದು ಬೇರೆ ಇದೆ. ಮಧ್ಯ ಕ್ರಿಕೆಟ್ ಎಲ್ಲ ಆಡ್ಕೊಂಡು ಆರಾಮ ಮಾಡ್ಬೋದು ಇವ್ರ ಜೊತೆ. ನಾನು ಸ್ವಲ್ಪ ಜಾಸ್ತಿ ಸಿನಿಮಾ ಮಾಡ್ತೀನಿ ಅದಕ್ಕೋಸ್ಕರ. ಇಲ್ಲ ಸರ್, ನನಗೆ ಕಬ್ಜಾ ಥರ ಸಿನಿಮಾ ನನ್ನ ಲೈಫಲ್ಲಿ ಅವಾಗವಾಗ ಬರ್ತಾ ಇರಲಿ, ಯಾಕಂದರೆ ಮಾಡೋ ಕೆಲವು ದಿನಗಳಿಗೆ ಒಳ್ಳೊಳ್ಳೆ ಪೇಮೆಂಟ್ ಇದೆ. ಸೊ ನೀವು ಫುಲ್ ಫ್ಲೆಜೆಡ್ ಇದ್ರಿ, ನಮಗೇನು ಬೇಕೋ ನಾವು ಮಾಡ್ತಾ ಇರ್ತೀವಿ. ಅದಕ್ಕೆ ನಾನು ಹೇಳಿದ್ದು, ನೆಕ್ಸ್ಟ್ ಅದೇ ಪೇಮೆಂಟ್ ತೊಗೊಂಡು ನಾನು ಚಿಕ್ಕ ರೋಲ್ ಬರ್ತೀನಿ, ಅದೇ ಒಂದು ಚಿಕ್ಕ ರೋಲ್. ಅಂದರೆ ಇವಾಗ ಚಂದ್ರು ಅವ್ರಿಗೆ ಏನು ಬರುತ್ತಂದರೆ, ನಾನು ಮಾಡಿರೋ ಕೆಲವು ದಿನಗಳಿಗೆ ಇಷ್ಟ ಆದರೆ ಸುದೀಪ್ ಅವ್ರನ್ನ ಫುಲ್ ಪಿಕ್ಚರ್ ಹಾಕೊಂಡ್ಬಿಟ್ರೆ. ಬಟ್ ಸಿ, ಚಂದ್ರು ಈಸ್ ಎ ಗುಡ್ ಮ್ಯಾನ್, ಓಕೆ, ಒಬ್ಬ ಒಳ್ಳೆ ವ್ಯಕ್ತಿ. ನಾವು ಕಬ್ಜಾ ಸಿನಿಮಾ ಅವರು ಏನೇ ಕ್ಲಿಪ್ಪಿಂಗ್ ತೋರಿಸಿರ್ಬೋದು, ಇದು ಶಾರ್ಟ್ಸ್ ತೋರಿಸಿರ್ಬೋದು, ಆ ಕ್ಲಿಪ್ಪಿಂಗ್ ತೋರಿಸಿ ನಾವು ಈ ಸಿನಿಮಾ ಮಾಡ್ತಾ ಇದ್ದೀವಿ ಅಂದರೆ ಅದು ತಪ್ಪಾಗುತ್ತೆ. ತುಂಬ ಸಿನಿಮಾಗಳಿಗೆ ನಾವು ಸಪೋರ್ಟ್ ಮಾಡೋದೆ ನಮ್ಮ ಸ್ನೇಹಿತರಿಗೋಸ್ಕರ, ಅವ್ರು ತೋರಿಸೋ ಪ್ರೀತಿಗೋಸ್ಕರ, ಅವ್ರು ಸಂಪಾದಿಸಿರೋ ಪ್ರೀತಿಗೋಸ್ಕರ ಅಷ್ಟೇ. ಆ್ಯಂಡ್ ಉಪಿ ಸರ್ ಕನ್ನಡ ಚಿತ್ರರಂಗಕ್ಕೆ ತುಂಬಷ್ಟು ಕಲಿಸಿ, ತುಂಬ ಕಲೆಗಳಿಗೆ ಪ್ರೋತ್ಸಾಹ ಕೊಟ್ಟು, ತುಂಬ ಟೆಕ್ನಿಷಿಯನ್ಸ್ನ ಪ್ರೋತ್ಸಾಹ ಮಾಡಿ, ಟೆಕ್ನಿಷಿಯನ್ಸ್ ಆಗಕ್ಕೆ ಇಂಡೈರೆಕ್ಟಾಗಿ ಬಲವಂತ ಮಾಡಿದಂಥ ಒಬ್ಬ ಮಹಾನ್ ಟೆಕ್ನಿಷಿಯನ್ ಅವರು. ಸೊ ನಿಮ್ಗಳ ಸಿನಿಮಾದಲ್ಲಿ ನಾವಿದ್ದೀವಿ ಅಂದರೆ ಅದು ನಮಗೆ ಬಹಳ ಖುಷಿ ಸರ್. ಆ್ಯಂಡ್ ಅಫ್ಕೋರ್ಸ್ ಚಂದ್ರು, ಆ್ಯಸ್ ಐ ಸೆಡ್, ಅವರು ವೇದಿಕೆಯಲ್ಲಿ ಮಾತ್ರ ಅಲ್ಲ, ಹಿಂಗೆ ಅಲ್ಲ, ಪ್ರತಿ ಕಡೆ ಹಿಂಗೆ ಇರ್ತಾರೆ ಅವರು. ಈಸ್ ಒನ್ ಆಫ್ ದ ಸ್ವೀಟೆಸ್ಟ್ ಪರ್ಸನ್ ಐ ಹ್ಯಾವ್ ಮೆಟ್, ಆ್ಯಂಡ್ ಇಟ್ಸ್ ಆಲ್ವೇಸ್ ಎ ಪ್ಲೆಷರ್ ಟು ಬಿ ಎ ಪಾರ್ಟ್ ಆಫ್ ಹಿಸ್ ಲೈಫ್ ಫಾರ್ ಗೆಟ್ ಹಿಸ್ ಫಿಲ್ಮ್ಸ್. ಆ್ಯಂಡ್ ಎಲ್ಲ ಆದಮೇಲೆ ಈ ಥರ ಒಂದು ವಿಷುವಲ್ಸ್ ನೋಡಿದಾಗ ಇನ್ನೂ ಖುಷಿ ಆಗುತ್ತೆ. ಅಂದರೆ ನಾಟ್ ಬಿಕಾಸ್ ದಟ್ ನಾವಿದ್ದೀವಿ, ಉಪೇಂದ್ರ ಸರ್ ಇದ್ದಾರೆ ಅಂತಲ್ಲ, ಒಬ್ಬ ವ್ಯಕ್ತಿ ಅವನು ಕಷ್ಟಪಟ್ಟಾಗ ಅವರ ಸಿನಿಮಾ ಹೀಗೆ ಮೂಡಿ ಬರಬೇಕು. ಟ್ರೈಲರ್ ಅಫ್ಕೋರ್ಸ್ ಎಷ್ಟೋ ಜನ ಯಾರೇ ಸಿನಿಮಾ ಮಾಡಿದ್ರು ಟ್ರೈಲರ್ಸ್ ತುಂಬ ಚೆನ್ನಾಗೇ ಇರುತ್ತೆ, ಬಟ್ ಸಿನಿಮಾ ಚಂದ್ರಗೋಸ್ಕರ ಚೆನ್ನಾಗಿ ಹೋಗ್ಬೇಕಿದು ನನ್ನ ಆಸೆ. ಬಿಕಾಸ್ ಐ ಥಿಂಕ್ ಉಪೇಂದ್ರ ಅವರು ಕೂಡ ಒಂದು ಇಂಟರ್ವ್ಯೂಲ್ಲಿ ಹೇಳಿದ್ರು, ನಾವು ಬೆಳಗ್ಗೆ ಹೋಗ್ತಾ ಇದ್ವಿ, ಮಧ್ಯಾಹ್ನ ಶಾರ್ಟ್ ಬರ್ತಾ ಇತ್ತು ನಮಗೆ ಕೆಲವು ಟೈಮ್, ಬಟ್ ಆದರೆ ಅವರು ವಿಜುವಲ್ಸ್ ತೋರಿಸಿದಾಗ ನಾವು ಏನು ಮಾತಾಡದೆ ನಿಂತ್ಕೊಂಡ್ಬಿಡ್ತಾ ಇದ್ವಿ ಅಂತ. ಬಿಕಾಸ್ ಇಟ್ಸ್ ಅ ಹಾರ್ಡ್ ವರ್ಕ್ ಆಫ್ ಅ ಟೆಕ್ನಿಷಿಯನ್, ಆ್ಯಂಡ್ ಓನ್ಲಿ ಎ ಟೆಕ್ನಿಷಿಯನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಹಿ ವಾಸ್ ಗೋಯಿಂಗ್ ಥ್ರೂ. ಟುಡೇ ಆ ಟ್ರೈಲರ್ ನೋಡಿದಾಗ ವಿ ಆರ್ ಆಲ್ ಫೀಲಿಂಗ್ ವೆರಿ ಪ್ರೌಡ್ ಬಿಕಾಸ್ ಆಫ್ ಹಿಸ್ ಪೇಷನ್ಸ್, ಬಿಕಾಸ್ ಆಫ್ ಹಿಸ್ ಬಿಲೀಫ್. ಆ ಬಿಲೀಫ್ ಬಂದಾಗಲೇ ಇಂತಿಂಥವ್ರನ್ನೆಲ್ಲ ಕರ್ಕೊಂಡು ಸಿನಿಮಾ ಮಾಡೋಕ್ಕಾಗೋದು. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಆ್ಯಂಡ್ ಅಫ್ಕೋರ್ಸ್ ನಾನು ಮೊದಲನೇ ಲೈನೇ ಮತ್ತೆ ಕೊನೆ ಲೈನ್ ಆಗುತ್ತೆ, ಶ್ರೀಕಾಂತ್ ಅವರ ಆಶೀರ್ವಾದ ಇರೋ ಕಡೆ ಒಳ್ಳೆಯದೇ ಆಗುತ್ತೆ. ಕನ್ವಿಕ್ಷನ್ ಮತ್ತು ಪ್ಯಾಷನ್ ಇದ್ದಾಗ ಯಾವ ರೀತಿ ಸಿನಿಮಾಗಳು ಬರುತ್ತೆ, ಸಕ್ಸಸ್ ಬರುತ್ತೆ ಅನ್ನೋದಕ್ಕೆ ಉದಾಹರಣೆ ನಮ್ಮ ಸುದೀಪ್ ಸರ್. ಅದೇ ಒಂದು ಹಾದಿಯಲ್ಲಿ ಚಂದ್ರು ಸರ್ ಕಾಣ್ತಿರೋದು, ಬಿಕಾಸ್ ಇವತ್ತು ಕಬ್ಜಾ ಎಷ್ಟೋ ಕಷ್ಟಗಳ ನಡುವೆ, ಅಂದರೆ ಎಷ್ಟೋ ನಡು ನಡುವೆ ಆಗಿರುವಂತಹ ನಮ್ಮ ವರ್ಲ್ಡಲ್ಲಿ ಆಗಿರುವಂತಹ ಪ್ರೆಷರ್ಸ್ಗಳ ನಡುವೆ ಇಷ್ಟು ಚೆನ್ನಾಗಿ ಕಾಣಿಸ್ಕೊತಾ ಇದೆ ಅಂದರೆ ಅವರ ಹಾದಿಯನ್ನು ಇವರು ಅಷ್ಟು ಒಬ್ಸರ್ವ್ ಮಾಡಿ ಸಾಗಿದ್ದಾರೆ ಅಂತ ಗೊತ್ತಾಗುತ್ತೆ. ಅದೇ ಕನ್ವಿಕ್ಷನ್, ಅದೇ ಪ್ಯಾಷನ್ನೊಂದಿಗೆ ಚಂದ್ರು ಸರ್ ಮಾಡಿರುವಂಥ ಸಿನಿಮಾ ಕಬ್ಜಾ.